ಫಸ್ಟ್ ಫೆಬ್ರವರಿ ಟೂ ತೌಸಂಡ್ ತ್ರೀ ನಾಸಾ ಅವರ ಕೊಲಂಬಿಯಾ ಶಟಲ್ ಅರ್ತ್ ಗೆ ವಾಪಸ್ ರಿಟರ್ನ್ ಆಗ್ತಿತ್ತು ಇದರಲ್ಲಿ ಏಳು ಜನ ಆಸ್ಟ್ರೋನಾಟ್ಸ್ ಇದ್ರು ಇವರಲ್ಲಿ ನಮ್ಮ ಇಂಡಿಯಾ ಇಂದ ಹೋಗಿದ್ದ ಕಲ್ಪನಾ ಚಾವ್ಲಾನು ಒಬ್ಬರಾಗಿದ್ರು ಮಿಷನ್ ಸ್ಪೆಷಲಿಸ್ಟ್ ಕಲ್ಪನಾ ಚಾವ್ಲಾ ಎರಡು ವಾರ ಸ್ಪೇಸ್ ಅಲ್ಲಿ ಇದ್ದು ಫೈನಲ್ ಆಗಿ ಅರ್ತ್ ಗೆ ರಿಟರ್ನ್ ಆಗ್ತಾ ಇದ್ರು ಇಲ್ಲಿ ಕೆಳಗಡೆ ಇವ್ರ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಇವ್ರಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಇದು ಒಂದು ನಾರ್ಮಲ್ ಫ್ಲೈಟ್ ಏನು ಸ್ಪೆಷಲ್ ಇಲ್ಲ ಯಾಕೆ ಅಂದ್ರೆ ಕೊಲಂಬಿಯಾ ಶಟಲ್ ಆಲ್ರೆಡಿ ಈ ತರ ಇಪ್ಪತ್ತೆಂಟು ಟೂರ್ ಗಳನ್ನ ಸ್ಪೇಸ್ ಗೆ ಮಾಡ್ಬಿಟ್ಟಿದ್ರು ಮುಂಚೆನೆ ಬೆಳಗಿನ ಜಾವ ಒಂಬತ್ತು ಗಂಟೆ ಈ ಸ್ಪೇಸ್ ಶೆಟ್ ನಮ್ಮ ಅರ್ತ್ ನ ಎಂಟ್ರಿ ಮಾಡುತ್ತೆ ಎಲ್ಲಾ ಸಿಸ್ಟಮ್ ಗಳು ಯಾವ ರೀತಿ ವರ್ಕ್ ಮಾಡ್ಬೇಕು ಆ ರೀತಿ ವರ್ಕ್ ಮಾಡ್ತಾ ಇದೆ ಎಲ್ಲ ನಾರ್ಮಲ್ ಆಗಿದೆ ಇಲ್ಲಿ ಕೆಳಗಡೆ ಸ್ಪೇಸ್ ಆಫೀಸ್ ಅಲ್ಲಿ ಚಾರ್ಲಿ ಅನ್ನೋರು ಗ್ರೌಂಡ್ ಕಮ್ಯುನಿಕೇಶನ್ ನೋಡ್ಕೊಂತ ಇದಾರೆ ಟೈರ್ ಪ್ರೆಷರ್ ಎಷ್ಟು ಅಂತ ಕೇಳ್ತಾ ಇರ್ತಾರೆ ನಾರ್ಮಲ್ ಕಾನ್ವರ್ಸೇಷನ್ ಇರುತ್ತೆ ಆದ್ರೆ ಸಡನ್ ಆಗಿ ಅಲ್ಲಿಂದ ಕಮ್ಯುನಿಕೇಶನ್ ಕಟ್ ಆಗುತ್ತೆ ಕೊನೆಯಲ್ಲಿ ಬರೋ ಒಂದೇ ವರ್ಡ್ ರಾಜರ್ ಅಂತ ಈ ಕಡೆ ಕೆಳಗಡೆ ಕೂತಿರೋ ಚಾರ್ಲಿ ಅವರು ಕಮ್ಯುನಿಕೇಶನ್ ಮಾಡೋಕೆ ಟ್ರೈ ಮಾಡ್ತಾರೆ ಪದೇ ಪದೇ ಆದ್ರೆ ಆ ಸೈಡ್ ಇಂದ ಏನು ಆನ್ಸರ್ ಬರಲ್ಲ ಹತ್ತು ನಿಮಿಷ ಆಗುತ್ತೆ ಏನು ಕಮ್ಯುನಿಕೇಶನ್ ಇಲ್ಲ ಈ ಟೈಮ್ ಅಲ್ಲಿ ಇವ್ರಿಗೆ ಗೊತ್ತಿರಲ್ಲ ಅಲ್ಲಿ ಸ್ಪೇಸ್ ಶಟಲ್ ಆಲ್ರೆಡಿ ಕ್ರಾಶ್ ಆಗ್ಬಿಟ್ಟಿದೆ ಅಂತ ಸ್ವಲ್ಪ ಟೈಮ್ ಅಲ್ಲೇನೆ ಕೆನಡಿ ಸ್ಪೇಸ್ ಸೆಂಟರ್ ಅವ್ರಿಗೆ ಒಂದು ಕಾಲ್ ಬರುತ್ತೆ ಬರುತ್ತೆ ನ್ಯೂಸ್ ಚಾನೆಲ್ ಹಾಕಿ ನೋಡಿ ಅಂತ ನ್ಯೂಸ್ ಅಲ್ಲಿ ಸ್ಪೇಸ್ ಶಟಲ್ ಪೀಸ್ ಪೀಸ್ ಆಗಿ ಬೀಳೋದ್ನ ತೋರಿಸ್ತಾ ಇರ್ತಾರೆ ಸುಮಾರು ಒಂಬತ್ತು ಕಾಲ್ಗೆ ಒಂದು ಸ್ಪೇಸ್ ಶಟಲ್ ದು ಪೀಸು ಟೆಕ್ಸಸ್ ಸಿಟಿಯಲ್ಲಿ ಕೈಗೆ ಸಿಗುತ್ತೆ ನಾಸಾಗೆ ಈ ಟೈಮ್ ಅಲ್ಲಿ ಗೊತ್ತಾಗುತ್ತೆ ದೊಡ್ಡದಾಗಿ ಏನೋ ಕ್ರಾಶ್ ಆಗಿದೆ ಅಂತ ಸ್ವಲ್ಪ ಟೈಮ್ ಅಲ್ಲೇ ಪ್ರೆಸಿಡೆಂಟ್ ಆದ ಮಿಸ್ಟರ್ ಜಾರ್ಜ್ ಬುಷ್ ಅವರು ಇಡೀ ಅಮೆರಿಕನ್ಸ್ ಗೆ ಈ ನ್ಯೂಸ್ ನ ಕೊಡ್ತಾರೆ ಕೊಲಂಬಿಯಾ ಶೆಟಲ್ ಫೇಲ್ ಆಗಿದೆ ಏಳು ಜನ ನಮ್ಮ ಆಸ್ಟ್ರೋನಾಟ್ಸ್ ನಾವು ಕಳ್ಕೊಂಡಿದೀವಿ ಅಂತ ಅದರಲ್ಲಿ ನಲ್ವತ್ತು ವರ್ಷದ ಇಂಡಿಯನ್ ಅಮೆರಿಕನ್ ಕಲ್ಪನಾ ಚಾವ್ಲಾ ಒಬ್ಬರಾಗಿದ್ರು ಇಡೀ ಕಂಟ್ರಿಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಆದ್ರು ಇವತ್ತು ಇವ್ರ ಪೂರ್ತಿ ಸ್ಟೋರಿ ನ ತಿಳ್ಕೊಳ್ಳೋಣ ಬನ್ನಿ ಕಲ್ಪನಾ ಚಾವ್ಲಾ ಅವರು ಹುಟ್ಟಿದ್ದು ಸೆವೆಂಟೀನ್ ಮಾರ್ಚ್ ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಇವ್ರು ಹುಟ್ಟಿದ್ದು ಕರ್ನಾಲ್ ಅನ್ನೋ ಒಂದು ಹಳ್ಳಿ ಅದು ಹರಿಯಾಣ ಅಲ್ಲಿ ಬರುತ್ತೆ ಇವ್ರ ತಂದೆ ಬನಾರಸಿ ಲಾಲ್ ಚಾವ್ಲಾ ताई ही संजोती चावला ಪಾರ್ಟಿಷನ್ ಟೈಮ್ ಅಲ್ಲಿ ನ ಬಿಟ್ಟು ಇಂಡಿಯಾಗೆ ಬಂದಿದ್ರು ಕಲ್ಪನಾ ಚಾವ್ಲಾ ಬಂದು ಇವ್ರಿಗೆ ನಾಲ್ಕನೇ ಮಗಳು ಇವ್ರಿಗೆ ಸ್ಕೂಲಿಗೆ ಸೇರ್ಕೊಳ್ಳೋ ತನಕ ಇವ್ರಿಗೆ ಹೆಸರೇ ಇರ್ಲಿಲ್ವಂತೆ ಇವ್ರನ್ನ ಮಾಂಟು ಅಂತ ಕರಿತಿದ್ರಂತೆ ಇವ್ರಿಗೆ ಸ್ಕೂಲ್ ಸೇರ್ಸಕ್ಕೆ ಇವ್ರ ಅಕ್ಕ ಕರ್ಕೊಂಡು ಕರ್ಕೊಂಡೋದಾಗ ಅಲ್ಲಿ ಹೆಸರು ಕೇಳಿದಾಗ ಅವಾಗ ಕಲ್ಪನಾ ಚಾವ್ಲಾ ಅವರೇ ಅವ್ರಿಗೆ ಹೆಸರಿಟ್ಕೊಂತಾರೆ ಕಲ್ಪನಾ ಅಂತ ಅಂದ್ರೆ ಇಮ್ಯಾಜಿನೇಷನ್ ಇವ್ರನ್ನ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಇವ್ರ ಫೈಟಿಂಗು ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗೋಯ್ತಂತೆ ಸೊಸೈಟಿ ಜೊತೆಗೆ ನಾನ್ ಯಾವ ಹುಡುಗರಿಗೂ ಕಮ್ಮಿ ಇಲ್ಲ ನಾನು ತೋರಿಸ್ತೀನಿ ಅಂತ ನೈನ್ಟೀನ್ ಸಿಕ್ಸ್ಟೀಸ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಹರಿಯಾಣ ಅಲ್ಲಿ ಇವತ್ಗುನು ಗಂಡು ಮಕ್ಳಂದ್ರನೆ ಪ್ರಿಫರೆನ್ಸ್ ಕೊಡೋದು ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿ ಇರ್ಬೋದು ಅದ್ರಲ್ಲೂ ಇವ್ರು ಎದ್ ನಿಂತ್ಕೊಂಡ್ರು ಇವ್ರಿಗೆ ಸ್ಪೇಸ್ ಅಲ್ಲಿ ಇಂಟ್ರೆಸ್ಟ್ ಆಕಾಶದಲ್ಲಿ ಹಾರಾಡೋ ಏರೋಪ್ಲೇನ್ ಏರೋಪ್ಲೇನ್ಗಳನ್ನ ನೋಡಿ ಹುಟ್ಕೊಂತು ಈ ಇಂಟ್ರೆಸ್ಟ್ ನೋಡಿ ಇವ್ರ ತಂದೆ ತಾಯಿಯೂ ಇವ್ರಿಗೆ ಚಿಕ್ಕ ವಯಸ್ಸಲ್ಲೇನೆ ಫ್ಲೈಟ್ ಕ್ಲಬ್ ಗೆ ಕರ್ಕೊಂಡು ಹೋಗ್ತಿದ್ರಂತೆ ಆದ್ರೆ ದೊಡ್ಡೋರಾದ್ಮೇಲೆ ಕಲ್ಪನಾ ಚಾವ್ಲಾ ಆದ್ರಿಂದ ಇವ್ರ ತಂದೆ ತಾಯಿ ಟೀಚರ್ ಗಳು ಎಲ್ಲ ಈ ಕರಿಯರ್ ಅಲ್ಲಮ್ಮ ಬೇಡ ಬೇರೆ ಏನಾದ್ರು ಮಾಡು ಆದ್ರೆ ಇವ್ರು ಯಾರ ಮಾತು ಕೇಳಲ್ಲ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂತಾರೆ ಅವರ ಬ್ಯಾಚುಲರ್ಸ್ ಡಿಗ್ರಿನ ಇಂಡಿಯಾ ಅಲ್ಲಿ ಮುಗಿಸಿ ಮಾಸ್ಟರ್ಸ್ಗೆ ಅಮೆರಿಕಾಗ ಹೋಗ್ತಾರೆ ಅದು ಯೂನಿವರ್ಸಿಟಿ ಆಫ್ ಟೆಕ್ಸಸ್ ಅಲ್ಲಿ ಅವ್ರ ತಂದೆ ಇದಕ್ಕೂ ಒಪ್ಕೊಳ್ಳಿಲ್ವಂತೆ ಅವರು ಅಮೆರಿಕಾಗ ಹೋಗಿ ಒಬ್ಬಳೇ ಓದೋದು ನೋಡ್ತಾ ನೋಡ್ತಾನೆ ನೈನ್ಟೀನ್ ಏಯ್ಟಿ ಏಟ್ ಅಲ್ಲಿ ಪಿ ಎಚ್ ಡಿನೂ ಮಾಡ್ಬಿಡ್ತಾರೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಲ್ಲಿ ಯೂನಿವರ್ಸಿಟಿ ಆಫ್ ಕೊಲೊರಾಡೋ ಇಂದ ಆ ಟೈಮಲ್ಲಿ ಅವ್ರಿಗೆ ಇಪ್ಪತ್ತಾರು ವರ್ಷ ಎಲ್ಲ ಮುಗಿಸ್ಕೊಂಡು ನಾಸಾ ಆರ್ಮ್ಸ್ ರಿಸರ್ಚ್ ಸೆಂಟರ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂತಾರೆ ಇವ್ರ ಸ್ಪೆಷಲೈಸೇಷನ್ ಬಂದು ಫ್ಲೂಯಿಡ್ ಡೈನಮಿಕ್ ಏರ್ಕ್ರಾಫ್ಟ್ಸ್ ಮೇಲೆ ಅಂದ್ರೆ ಗಾಳಿಯಲ್ಲಿರೋ ಫ್ಲೂಯಿಡ್ ಏರ್ಕ್ರಾಫ್ಟ್ ನ ವಿಂಗ್ ಮೇಲೆ ಮತ್ತೆ ಕೆಳಗಡೆ ಹೆಂಗೆ ಫ್ಲೋ ಆಗುತ್ತೆ ಅನ್ನೋದನ್ನ ಇವರು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವ್ರ ಹತ್ರ ಏರೋಪ್ಲೇನ್ ಗ್ಲೈಡರ್ ಸೀ ಪ್ಲೇನ್ ಎಲ್ಲಾದ್ರದ್ದು ಲೈಸೆನ್ಸ್ ಗಳು ಸಹ ಇತ್ತು ಇವ್ರ ಹತ್ರ ನೈನ್ಟೀನ್ ಅಲ್ಲಿ ಫೈನಲ್ ಆಗಿ ಅಮೆರಿಕನ್ ಸಿಟಿಸನ್ ಸಹ ತಗೊಂಡ್ಬಿಡ್ತಾರೆ ಅದಾದ್ಮೇಲೆ ನೈನ್ಟೀನ್ ನೈನ್ಟಿ ಫೋರ್ ಅಲ್ಲಿ ನಾಸಾ ಅವರು ಎರಡ್ ಸಾವಿರ ಅಪ್ಲಿಕೇಶನ್ ತಗೊಂತಾರೆ ಅದರಲ್ಲಿ ಬರೀ ಇಪ್ಪತ್ತು ಜನನ ಸೆಲೆಕ್ಟ್ ಮಾಡ್ತಾರೆ ಅದರಲ್ಲಿ ಕಲ್ಪನಾ ಚಾವ್ಲಾನು ಒಬ್ಬರಾಗಿರ್ತಾರೆ ಸೆವೆನ್ ನಲ್ಲಿ ಸಕ್ಸಸ್ಫುಲ್ ಆಗಿ ಮೂರು ವರ್ಷ ಏರ್ ಸ್ಪೇಸ್ ಟ್ರೈನಿಂಗ್ ತಗೊಂಡು ಅದೇ ವರ್ಷ ಸ್ಪೇಸ್ ಹೋಗಿ ಬರ್ತಾರೆ ಕೊಲಂಬಿಯಾ ಫ್ಲೈಟ್ ಪ್ರೋಗ್ರಾಮ್ ಎಸ್ ಟಿ ಎಸ್ ಏಯ್ಟಿ ಸೆವೆನ್ ಈ ಸ್ಪೇಸ್ ಶಟಲ್ ಅಲ್ಲಿ ಕುತ್ಕೊಂಡು ಇನ್ನೂರ ಐವತ್ತು ಆರ್ಬಿಟ್ ಟ್ರಾವೆಲ್ ಮಾಡ್ತಾರೆ ಎರಡು ವಾರ ಸ್ಪೇಸ್ ಅಲ್ಲಿ ತಿರುಗಾಡ್ತಾರೆ ಎಸ್ ಟಿ ಎಸ್ ಅಂದ್ರೆ ಸ್ಪೇಸ್ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಅಂತ ಈ ಪ್ರೋಗ್ರಾಮ್ ಬಂದು ಮನುಷ್ಯನ ಏರ್ ಸ್ಪೇಸ್ಗೆ ಕರ್ಕೊಂಡು ಹೋಗೋದು ಇದು ಆಲ್ರೆಡಿ ನಾಲ್ಕನೇ ಪ್ರೋಗ್ರಾಮ್ ಆಗಿತ್ತು ಯಾಕಂದ್ರೆ ಇದಕ್ಕಿಂತ ಮುಂಚೆ ಆಲ್ರೆಡಿ ಮೂರ್ ಪ್ರೋಗ್ರಾಮ್ ಗಳು ಮಾಡ್ಬಿಟ್ಟಿದ್ರು ಅದು ಬಂದು ಮರ್ಕ್ಯುರಿ ಜಮಿನಿ ಅಪೋಲೋ ಅಂತ ನಾಲ್ಕನೇ ಪ್ರೋಗ್ರಾಮ್ ಬಂದು ಕೊಲಂಬಿಯಾ ಸ್ಪೇಸ್ ಶೆಟಲ್ ಅಂತ ಇದು ನೈನ್ಟೀನ್ ಏಟಿ ಒನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇದು ಹಿಸ್ಟ್ರಿಯಲ್ಲೇ ಲಾಂಗ್ ರನ್ನಿಂಗ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ನೈನ್ಟೀನ್ ಏಟಿ ಒನ್ ಅಲ್ಲಿ ಸ್ಟಾರ್ಟ್ ಆಗಿ ಟೂ ತೌಸಂಡ್ ಒನ್ ತನಕನು ನಡೆಯುತ್ತೆ ಇಲ್ಲಿ ನಾಸಾ ಅವರ ಫೋಕಸ್ ಏನು ಅಂದ್ರೆ ರಿಯೂಸಿಬಿಲಿಟಿ ಪದೇ ಪದೇ ಒಂದೇ ಏರ್ ಕ್ರಾಫ್ಟ್ ನೇಸ್ಗೆ ತಗೊಂಡೋಗಿ ಮತ್ತೆ ಅದನ್ನ ರಿಟರ್ನ್ ತಗೊಂಬುದು ದೊಡ್ಡ ಪ್ರತಿ ಸಲ ಹೊಸ ಏರ್ಕ್ರಾಫ್ಟ್ ಮಾಡೋ ತೊಂದ್ರೆ ಇರಬಾರ್ದು ಅಂತ ಈ ಪ್ರೋಗ್ರಾಮ್ ಅಲ್ಲಿ ಮೇನ್ ಆಗಿ ಎರಡು ಸ್ಪೇಸ್ ಶಟಲ್ ನ ಯೂಸ್ ಮಾಡ್ತಾರೆ ಒಂದು ಬಂದು ಸ್ಪೇಸ್ ಶಟಲ್ ಚಾಲೆಂಜರ್ ಆಮೇಲೆ ಕೊಲಂಬಿಯಾ ಸ್ಪೇಸ್ ಶಟಲ್ ಈ ಕೊಲಂಬಿಯಾ ಡಿಸಾಸ್ಟರ್ ಆದ್ಮೇಲೆ ಅಟ್ಲಾಂಟಿಸ್ ಮತ್ತೆ ಎಂಡೆವರ್ ಅಂತ ಸ್ಪೇಸ್ ಕ್ರಾಫ್ಟ್ ಗಳು ಯೂಸ್ ಮಾಡ್ಯಾರ ಅದನ್ನ ಈಗ ನೀವು ಮ್ಯೂಸಿಯಂ ಗಳಲ್ಲಿ ನೋಡಬಹುದು ಇದು ಎಲ್ಲದ್ರಲ್ಲೂ ಫಸ್ಟ್ ಗೆ ಸ್ಪೇಸ್ ಗೋದ ಏರ್ ಕ್ರಾಫ್ಟ್ ಕೊಲಂಬಿಯಾ ಸ್ಪೇಸ್ ಶಟಲ್ ಅದು ಏಪ್ರಿಲ್ ನೈನ್ಟೀನ್ ಏಟಿ ಒನ್ ಅಲ್ಲಿ ಡಿಸಾಸ್ಟರ್ ಗಿಂತ ಮುಂಚೆ ಇಪ್ಪತ್ತೇಳು ಸಕ್ಸಸ್ಫುಲ್ ಮಿಷನ್ ನ ಇದು ಮಾಡಿರೋದು ನಿಮಗೆಲ್ಲ ಅನ್ಸ್ಬಹುದು ಇಷ್ಟು ಸಲ ರಿಯೂಸ್ ಮಾಡಿರಲ್ಲ ಮೋಸ್ಟ್ಲಿ ಅದಕ್ಕೆ ಆಕ್ಸಿಡೆಂಟ್ ಆಗಿರಬಹುದು ಅಂತ ಬಟ್ ಆದರೆ ಆತರ ಅಲ್ಲ ಯಾಕಂದ್ರೆ ಈ ಏರ್ ಕ್ರಾಫ್ಟ್ ಮಾಡಿರೋದೇ ಅದಕ್ಕೆ ರೀಯೂಸಿಬಿಲಿಟಿ ಪ್ರತಿ ಫ್ಲೈಟ್ ಆಗಿ ಏರ್ಕ್ರಾಫ್ಟ್ ಕೆಳಗಡೆ ಬಂದಾಗ್ಲೂ ತುಂಬಾ ಕೇರ್ಫುಲ್ ಆಗಿ ಇನ್ಸ್ಪೆಕ್ಷನ್ ಮಾಡ್ತಾರೆ ಅದು ತುಂಬಾ ದೊಡ್ಡ ಪ್ರೊಸೆ ಪ್ರೊಸೆಸ್ ರಿಪೇರ್ ಮಾಡೋದು ಸರಿ ಮಾಡಿ ಕೊಡೋದು ಈ ಏರ್ ಕ್ರಾಫ್ಟ್ ಕ್ರಾಶ್ ಆಗಕ್ಕೆ ಒಂದು ಸ್ಮಾಲ್ ರೀಸನ್ ಅದಕ್ಕೆ ಕಾರಣ ಈ ಎಸ್ ಟಿ ಎಸ್ ಏರ್ ಕ್ರಾಫ್ಟ್ ಅಲ್ಲ ಇದರಲ್ಲಿ ಟ್ವೆಂಟಿ ಫೋರ್ತ್ ಫ್ಲೈಟ್ ಬಂದು ಕಲ್ಪನಾ ಚಾವ್ಲಾ ಅವರ ಫಸ್ಟ್ ಫ್ಲೈಟ್ ಆಗಿರುತ್ತೆ ಎಸ್ ಟಿ ಎಸ್ ಏಟಿ ಸೆವೆನ್ ಅಲ್ಲಿ ಕಲ್ಪನಾ ಚಾವ್ಲಾ ಅವರು ಮಿಷನ್ ಸ್ಪೆಷಲಿಸ್ಟ್ ಕೆಲಸ ಮಾಡ್ತಿರ್ತಾರೆ ಇವ್ರ ಕೆಲಸ ಇದ್ರಲ್ಲಿ ಒಂದು ರೋಬೋಟಿಕ್ ಕೈನ ಆಪರೇಟ್ ಮಾಡೋದು ಅದು ಸ್ಯಾಟಿಲೈಟ್ ಡಿಪ್ಲಾಯ್ ಮಾಡೋಕೆ ಈ ಸ್ಯಾಟಿಲೈಟ್ ನ ಸಣ್ಣ ಔಟರ್ ಲೇಯರ್ ತನಕ ಕಳಿಸಿ ಸಣ್ಣ ಔಟರ್ ಲೇಯರ್ ನ ಮಾಡೋದಿಕ್ಕೆ ಮಾಡೋದಕ್ಕೆ ಬಟ್ ಆದರೆ ಇಲ್ಲಿ ಅವ್ರ ಕಾನ್ಫಿಡೆನ್ಸ್ ಸ್ವಲ್ಪ ಶೇಕ್ ಆಗುತ್ತೆ ಸಾವಿರದ ಮುನ್ನೂರ ಅರವತ್ತು ಕೆ ಜಿ ಈ ಸ್ಯಾಟಲೈಟ್ ಅದು ಔಟ್ ಆಫ್ ಕಂಟ್ರೋಲ್ ಆಗಿ ಹೊಟ್ಟೋಗ್ಬಿಡತ್ತೆ ಕೈಗೆ ಸಿಗಲ್ಲ ಮೂರ್ ದಿನ ಸ್ಪೇಸ್ ಅಲ್ಲಿ ವಾಕ್ ಮಾಡಿ ಇದನ್ನ ವಾಪಸ್ ತಗೊಂಡ್ ಬರ್ತಾರೆ ಆಮೇಲೆ ನಾಸಾ ಸೈಂಟಿಸ್ಟ್ ಗಳು ಇವ್ರಿಗೆ ಥ್ಯಾಂಕ್ ಮಾಡಿ ಕಂಗ್ರಾಚ್ಯುಲೇಟ್ ಮಾಡ್ತಾರೆ ನ್ಯೂಸ್ ರಿಪೋರ್ಟರ್ಸ್ ಇಂದ ಹಿಡಿದು ದೊಡ್ಡ ದೊಡ್ಡ ಆಸ್ಟ್ರೋನಾಟ್ ಸಹ ಕೆ ಸಿ ಯು ಡಿಡ್ ಅ ಗ್ರೇಟ್ ಜಾಬ್ ಅಂತ ಹೊಗಳ್ತಾರೆ ಯಾಕೆಂದ್ರೆ ಆಮೇಲೆ ಗೊತ್ತಾಗುತ್ತೆ ಮಿಸ್ಟೇಕ್ ಅವ್ರದ್ದಲ್ಲ ಬೇರೆ ಯಾವುದೋ ಕ್ರೂ ಮೆಂಬರ್ದು ಅಂತ ಈ ಮಿಷನ್ ಮಾಡ್ಕೊಂಡು ಬಂದಾದ್ಮೇಲೆ ಸ್ಪೇಸ್ ಹೋದ ಫಸ್ಟ್ ಇಂಡಿಯನ್ ವುಮನ್ ಕಲ್ಪನಾ ಚಾವ್ಲಾ ಆಗ್ತಾರೆ ಆ ಟೈಮಲ್ಲಿ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಇಂದರ್ ಕುಮಾರ್ ಗುಜ್ರಾಲ್ ಅವರು ಕಲ್ಪನಾ ಚಾವ್ಲಾಗೆ ಕಾಲ್ ಮಾಡಿ ವಿಶ್ ಸಹ ಮಾಡ್ತಾರೆ ಸ್ಪೇಸ್ ಅಲ್ಲಿ ಇವ್ರು ಮಾಡ್ತಿದ್ದ ಎಕ್ಸ್ಪೆರಿಮೆಂಟ್ ಅಲ್ಲಿ ಪ್ಲಾಂಟ್ಸ್ ಗಳದು ರೀಪ್ರೊಡಕ್ಟಿವ್ ಸಿಸ್ಟಮ್ ಹೆಂಗಿದೆ ಅಂತ ಅದು ಮೈಕ್ರೋ ಗ್ರಾವಿಟಿಯಲ್ಲಿ ಚೆಕ್ ಮಾಡೋದು ಇವರ ಇನ್ನ ಅಮೇಸಿಂಗ್ ಎಕ್ಸ್ಪೆರಿಮೆಂಟ್ ಗಳು ಇವರ ಲಾಸ್ಟ್ ಫ್ಲೈಟ್ ಕ್ರಾಶ್ ಆಗಿರೋದ್ರಲ್ಲಿ ಮಾಡಿರೋದು ಇವರು ಫಿಫ್ಟೀನ್ ಜನವರಿ ಟೂ ತೌಸಂಡ್ ತ್ರೀ ಕಲ್ಪನಾ ಚಾವ್ಲಾ ಅವರ ಲಾಸ್ಟ್ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಈ ಮಿಷನ್ ಟೂ ತೌಸಂಡ್ ಒನ್ ಅಲ್ಲೇ ಪ್ಲಾನ್ ಮಾಡ್ಬಿಟ್ಟಿರ್ತಾರೆ ಆದ್ರೂ ಥರ್ಟೀನ್ ಟೈಮ್ಸ್ ಡಿಲೇ ಆಗುತ್ತೆ ಫೈನಲ್ ಆಗಿ ಟೂ ತೌಸಂಡ್ ತ್ರೀ ಅಲ್ಲಿ ಕೆನಡಿ ಸ್ಪೇಸ್ ಶಟಲ್ ಇಂದ ಈ ಸ್ಪೇಸ್ ಶಿಪ್ ಲಾಂಚ್ ಆಗುತ್ತೆ ಮಿಷನ್ ಎಸ್ ಟಿ ಎಸ್ ಒನ್ ಜೀರೋ ಸೆವೆನ್ ಈ ಸ್ಪೇಸ್ ಶಟಲ್ ಅಲ್ಲಿ ಏಳು ಜನ ಆಸ್ಟ್ರೋನಾಟ್ಸ್ ಇರ್ತಾರೆ ಇದನ್ನ ಲೀಡ್ ಮಾಡ್ತಿರೋ ಕ್ಯಾಪ್ಟನ್ ರಿಕ್ ಹಸ್ಬೆಂಡ್ ಅಂತ ಪೇಲೋಡ್ ಕಮಾಂಡರ್ ಬಂದು ಮೈಕಲ್ ಆಂಡರ್ಸನ್ ಅವರು ಆಮೇಲೆ ಮೂರು ಮಿಷನ್ ಸ್ಪೆಷಲಿಸ್ಟ್ ಇರ್ತಾರೆ ಅದರಲ್ಲಿ ಒಬ್ರು ಕಲ್ಪನಾ ಚಾವ್ಲಾ ಪೈಲಟ್ ಬಂದು ಮೆಕ್ಕೂಲ್ ಇವ್ರ ಜೊತೆ ಇಲಾನ್ ರಾಮೂನ್ ಅಂತ ಇಸ್ರಾಯಲ್ ಸ್ಪೇಸ್ ಏಜೆನ್ಸಿಯಿಂದ ಪೇಲೋಡ್ ಸ್ಪೆಷಲಿಸ್ಟ್ ಒಬ್ಬರು ಇದ್ರು ಈ ಆಸ್ಟ್ರೋನಾಟ್ಸ್ ಗಳ ಕೆಲಸ ಏನು ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ನಾನ್ ಸ್ಟಾಪ್ ಎಕ್ಸ್ಪೆರಿಮೆಂಟ್ ಗಳು ಮಾಡ್ತಾನೆ ಇರೋದು ನಾನ್ ಸ್ಟಾಪ್ ಅನ್ನೇ ನಿದ್ದೆ ಇಲ್ದಂಗಲ್ಲ ಶಿಫ್ಟ್ ಗಳಲ್ಲಿ ಕೆಲಸ ಮಾತ್ರ ನಡೀತಾನೆ ಇರಬೇಕು ನಾನ್ ಸ್ಟಾಪ್ ಹದಿನಾರು ದಿನ ಸ್ಪೇಸ್ ಅಲ್ಲಿ ಕಾಲ ಕಳೀತಾರೆ ಎಂಬತ್ತು ಎಕ್ಸ್ಪೆರಿಮೆಂಟ್ ಗಳು ಮಾಡ್ತಾರೆ ಲೈಫ್ ಸೈನ್ಸ್ ಮಟೀರಿಯಲ್ ಸೈನ್ಸ್ ಫ್ಲೂಯಿಡ್ ಫಿಸಿಕ್ಸ್ ಇದರಲ್ಲಿ ಕಲ್ಪನಾ ಚಾವ್ಲಾ ಅವರು ಮೈಕ್ರೋ ಗ್ರಾವಿಟಿ ಮೇಲೆ ಫೋಕಸ್ ಮಾಡ್ತಾ ಇದ್ರು ಸ್ಪೇಸ್ ಅಲ್ಲಿ ಕಂಬಸ್ಚನ್ ಹೆಂಗಾಗುತ್ತೆ ಅಂತ ಬೆಂಕಿನ ಹೆಂಗೆ ಕಂಟ್ರೋಲ್ ಮಾಡೋದು ಸ್ಪೇಸ್ ಅಲ್ಲಿ ಅಂತ ಸ್ಪೇಸ್ ಅಲ್ಲಿ ಕ್ರಿಸ್ಟಲ್ ಗ್ರೋತ್ ಹೆಂಗಾಗುತ್ತೆ ಅಂತ ಸ್ಟಡಿ ಮಾಡ್ತಾ ಇದ್ರು ಸ್ಪೇಸ್ ಅಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಗ್ರೋತ್ ಹೆಂಗಾಗುತ್ತೆ ಸ್ಟಡಿ ಮಾಡ್ತಾ ಇದ್ರು ಇಲ್ಲಿ ಕೆಳಗಡೆ ಭೂಮಿ ಮೇಲೆ ಲ್ಯಾಬೋರೇಟರಿಯಲ್ಲಿ ಸೆಲ್ ಗಳು ಹೆಂಗ್ ಬೆಳೆಯುತ್ತೆ ಅಂದ್ರೆ ಟೂ ಡೈಮೆನ್ಶನ್ ಮೋನೋ ಲೇಯರ್ ಅಲ್ಲಿ ಬೆಳೆಯುತ್ತೆ ಅದೇ ಸ್ಪೇಸ್ ಅಲ್ಲಿ ಈ ಮನುಷ್ಯನ್ ಬಾಡಿಯಲ್ಲಿ ಕ್ಯಾನ್ಸರ್ ಹೆಂಗೆ ಗ್ರೋ ಆಗುತ್ತೆ ಅದನ್ನ ಸ್ಟಡಿ ಮಾಡೋಕೆ ಹೆಲ್ಪ್ಫುಲ್ ಆಗಿತ್ತು ಈ ಮಿಷನ್ ಅಲ್ಲಿ ನಾಸಾ ಜೊತೆಗೆ ಸ್ಪೇಸ್ ಹ್ಯಾಬ್ ಹ್ಯಾಬ್ಬು ಕೊಲಾಬರೇಟ್ ಮಾಡಿರ್ತಾರೆ ಇದರಿಂದ ಎಲ್ಲ ಕಂಪನಿಗಳು ಗೌರ್ಮೆಂಟ್ ಏಜೆನ್ಸಿಗಳು ಎಲ್ಲಾರ್ಗು ಬೆನಿಫಿಟ್ ಆಗ್ತಿತ್ತು ಯಾಕಂದ್ರೆ ಇವರು ಎಲ್ಲಾರ್ ಬಿಹಾಫ್ ಮೇಲೆ ಮೇಲ್ಗಡೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಇನ್ನೊಂದು ಅಮೇಸಿಂಗ್ ಫ್ಯಾಕ್ಟ್ ಏನ್ ಗೊತ್ತಾಗುತ್ತೆ ಅಂದ್ರೆ ಫ್ಲವರ್ ಗಳ್ ಸ್ಮೆಲ್ ಸ್ಪೇಸ್ ಅಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಡುತ್ತಂತೆ ಇಷ್ಟೆಲ್ಲ ನಡಿಬೇಕಾದ್ರೆ ಕ್ರಾಶ್ ಯಾವ ಕಾರಣಕ್ಕಾಗುತ್ತೆ ಇದ್ರಲ್ಲಿ ಹೋಗಿದ್ದ ಓಲ್ಡ್ ಆಸ್ಟ್ರೋನಾಟ್ಸ್ ಯಾವುದೇ ತಪ್ಪು ಇರಲ್ಲ ಇವ್ರಿಗೆ ಕ್ರಾಶ್ ನಾಲ್ಕು ನಿಮಿಷದ ಮುಂಚೆ ಇವ್ರಿಗೆ ಒಂದು ಚೂರು ಐಡಿಯಾ ಇರಲ್ಲ ಏನಾಗುತ್ತೆ ಅಂತ ಈ ವಿಡಿಯೋ ನೋಡಿ ಕ್ರಾಶ್ ಗಿಂತ ಮುಂಚೆ ರೆಕಾರ್ಡ್ ಆಗಿರೋದು ಸುಮಾರು ಒಂಬತ್ತು ಗಂಟೆ ಅವಾಗ ಇವ್ರಿಗೆ ಇಂಡಿಕೇಶನ್ ಸಿಗುತ್ತೆ ಏನೋ ಸರಿ ಹೋಗ್ತಾ ಇಲ್ಲ ಅಂತ ಬ್ಯಾಕ್ಅಪ್ ಫ್ಲೈಟ್ ಸಾಫ್ಟ್ವೇರ್ ಏನೋ ಮೆಸೇಜ್ ತೋರ್ಸಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದ್ ಬಂದು ಸ್ಪೇಸ್ ಶಟಲ್ ಅಲ್ಲಿರೋ ಲೆಫ್ಟ್ ಸೈಡ್ ವಿಂಗ್ ನಾಲ್ಕು ವೀಲ್ ನ ಪ್ರೆಷರ್ ಲೋ ಇದೆ ಅಂತ ಕೆಳಗಡೆ ಗ್ರೌಂಡ್ ಸ್ಟೇಷನ್ ಅವ್ರ ಹತ್ರ ಇದೇ ಮಾತುಕತೆ ನಡೀತಾ ಇರುತ್ತೆ ಸ್ಪೇಸ್ ಅಲ್ಲಿರೋ ಆಸ್ಟ್ರೋನಾಟ್ಸ್ಗೆ ಇದ್ರ ಬಗ್ಗೆ ಯಾವ ಇನ್ಫರ್ಮೇಶನ್ ಇರಲ್ಲ ಬಟ್ ಆದ್ರೆ ಇಲ್ಲಿ ಕೆಳಗಡೆ ಗ್ರೌಂಡ್ ಅಲ್ಲಿ ಕೂತಿರೋ ಸ್ಪೇಸ್ ಅಲ್ಲಿ ಆಫೀಸರ್ಸ್ ಗಳಿಗೆ ಸ್ಪೇಸ್ ಶಟಲ್ ಯಾವಾಗ ಟೇಕ್ ಆಫ್ ಆಯ್ತು ಹದ್ನಾರ ದಿನದ ಹಿಂದೆನೆ ಅವತ್ತೇ ಗೊತ್ತಿರುತ್ತೆ ಏನೋ ತಪ್ಪಾಗಿದೆ ಅಂತ ಹೆಂಗಪ್ಪ ಅಂದ್ರೆ ಈ ಕೊಲಂಬಿಯಾ ಸ್ಪೇಸ್ ಶಟಲ್ ಯಾವಾಗ ಲಾಂಚ್ ಆಗುತ್ತೆ ಲಾಂಚ್ ಆಗಿದ್ದ ಏಟಿ ಒನ್ ಸೆಕೆಂಡ್ ಅಲ್ಲೇನೆ ಒಂದು ಸಣ್ಣ ಫೋಮ್ ಸ್ಪೇಸ್ ಶಟಲ್ ಇಂದ ಡಿಟ್ಯಾಚ್ ಆಗಿ ಲೆಫ್ಟ್ ವಿಂಗ್ ಮೇಲೆ ಬಂದು ಬಿದೋಗಿರುತ್ತೆ ಈ ಫೋಮ್ ಬಂದು ಎಕ್ಸ್ಟರ್ನಲ್ ಟ್ಯಾಂಕ್ ನ ಮತ್ತೆ ಮೇನ್ ಶಟಲ್ ನ ಕನೆಕ್ಟ್ ಮಾಡ್ತಿರುತ್ತೆ ಈ ಫೋಮ್ ಜಾಸ್ತಿ ದೊಡ್ಡದೇನಿರ್ಲಿಲ್ಲ ಸಿಕ್ಸ್ಟಿ ಸೆಂಟಿಮೀಟರ್ ಅಷ್ಟಿತ್ತು ಇದ್ರ ತೂಕ ಬಂದು ಸೆವೆನ್ ಫಿಫ್ಟಿ ಗ್ರಾಮ್ ಇತ್ತು ಇಷ್ಟು ಸಣ್ಣ ಪೀಸು ಆದ್ರೆ ಇದು ಹೋಗ್ ಒಡ್ದಿದ ಫೋರ್ಸ್ ಹೆಂಗಿತ್ತು ಅಂದ್ರೆ ಆ ಫೋರ್ಸ್ ಬಂದು ಸೆವೆನ್ ಹಂಡ್ರೆಡ್ ಇಲ್ಲ ನೈನ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ಅಂತ ಎಸ್ಟಿಮೇಟ್ ಮಾಡ್ತಾರೆ ಇದಾಗಿ ಎರಡ್ ಮೂರ್ ದಿನದಲ್ಲೇನೆ ನಾಸಾ ಇಂಜಿನಿಯರ್ ಗಳು ಎಸ್ ಟಿ ಎಸ್ ನ ಮ್ಯಾನೇಜರ್ ಆದ ರಾನ್ ಹತ್ರ ಹೋಗ್ತಾರೆ ಏರ್ಕ್ರಾಫ್ಟ್ ಅಲ್ಲಿ ಏನ್ ಡ್ಯಾಮೇಜ್ ಆಗಿದೆ ಅದನ್ನ ಪಿಕ್ಚರ್ ನ ತಗೊಂಡು ಅನಲೈಸ್ ಮಾಡ್ಬೇಕು ಅಂತ ಹೇಳ್ತಾರೆ ನಮ್ಮ ಅಮೇರಿಕನ್ ಸ್ಪೈಸ್ ಸ್ಯಾಟಲೈಟ್ ನ ಯೂಸ್ ಮಾಡಿ ಅಂತ ಆದ್ರೆ ಅವರ ಚೀಫ್ ಈ ರಿಕ್ವೆಸ್ಟ್ ನ ರಿಜೆಕ್ಟ್ ಮಾಡ್ಬಿಡ್ತಾರೆ ಕ್ರಾಶ್ ಆದ್ಮೇಲೆ ಯಾವಾಗ ಈ ಇನ್ಫಾರ್ಮೇಶನ್ ಈಚೆ ಬರುತ್ತೆ ಅವಾಗ ಈ ರಾನ್ ಅನ್ನೋರು ಟೂ ತೌಸಂಡ್ ತ್ರೀ ಅಲ್ಲಿ ರಿಸೈನ್ ಮಾಡ್ತಾರೆ ಅವ್ರ ತಪ್ಪನ ಒಪ್ಕೊಂಡು ಟೂ ತೌಸಂಡ್ ಏಟ್ ಅಲ್ಲಿ ಸ್ಪೇಸ್ ಬಗ್ಗೆ ಒಂದು ಬುಕ್ ಬರುತ್ತೆ ಕಾಮ್ ಚೆಕ್ ಅಂತ ಅದರಲ್ಲಿ ಹೇಳ್ತಾರೆ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಏನಿತ್ತು ಅವರ ಸ್ಪೈ ಕ್ಯಾಮ್ರಾ ಆನ್ ಮಾಡಿ ಚೆಕ್ ಮಾಡೋಕ್ಕೂ ರೆಡಿ ಇದ್ರಂತೆ ಆದ್ರೆ ಆಫಿಷಿಯಲ್ಸು ರೆಫ್ಯೂಸ್ ಮಾಡ್ಬಿಟ್ರಂತೆ ಆಮೇಲೆ ಇದನ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಒಂದು ಇಂಟರ್ನಲ್ ಕಮಿಷನ್ ಸಹ ಮಾಡ್ತಾರೆ ಅದರ ಹೆಸರು ಕೊಲಂಬಿಯಾ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬೋರ್ಡ್ ಟೂ ತೌಸಂಡ್ ತ್ರೀಯಲ್ಲಿ ಅಲ್ಲಿ ಒಂದು ಡೀಟೇಲ್ಡ್ ರಿಪೋರ್ಟ್ನ ರಿಲೀಸ್ ಮಾಡ್ತಾರೆ ಕೊಲಂಬಿಯಾ ಸ್ಪೇಸ್ ಶಟಲ್ ಕ್ರ್ಯಾಶ್ ಆಗಿದ್ದ ರೀಸನ್ ಏನು ಅಂತ ಅದರಲ್ಲಿ ಕ್ಲಿಯರ್ ಆಗಿ ಬರ್ದಿರ್ತಾರೆ ನಾಸಾದ ನೆಗ್ಲಿಜೆನ್ಸಿಯಿಂದ ಇದಾಯ್ತು ಅಂತ ವಿಲಿಯಂ ಅವರು ಅವತ್ತಿನ ದಿನ ರೆಫ್ಯೂಸ್ ಮಾಡದೆ ಇನ್ಸ್ಪೆಕ್ಷನ್ ನ ಮಾಡಿಬಿಟ್ಟಿದ್ರೆ ಅವತ್ತೇನೆ ಟೈಮಿಗೆ ಮುಂಚೆ ಏನಾದರೂ ಸೊಲ್ಯೂಷನ್ ತಗೋಬಹುದಾಗಿತ್ತು ಅಂತ ಆ ಸಣ್ಣ ಒಂದು ಮಿಸ್ಟೇಕ್ನ ಇಗ್ನೋರ್ ಮಾಡಿ ಅವರ ಮಿಷನ್ನ ಇನ್ನ ಫರ್ದರ್ ಕಂಟಿನ್ಯೂ ಮಾಡ್ತಾರೆ ಹದಿನೈದು ದಿನ ಫಸ್ಟ್ ಫೆಬ್ರವರಿ ಟೂ ತೌಸಂಡ್ ತ್ರೀ ಮಿಷನ್ ಕಂಪ್ಲೀಟ್ ಆಗಿ ಸ್ಪೇಸ್ ಶಟಲ್ ವಾಪಸ್ ಬರ್ತಾ ಇರುತ್ತೆ ಆ ಲೆಫ್ಟ್ ವಿಂಗ್ ನ ಡ್ಯಾಮೇಜ್ ಬಂದು ಲೆಫ್ಟ್ ವಿಂಗ್ ಅಲ್ಲಿ ಒಂದು ತೂತ್ ಮಾಡಿಬಿಟ್ಬಿಟ್ಟಿರುತ್ತೆ ಸ್ಪೇಸ್ ಶಟಲ್ ಅರ್ತ್ ಗೆ ಹತ್ರ ಬರ್ತಾ ಇದ್ದಂಗೆನೆ ಆ ತೂತ್ ಏನಾಗುತ್ತೆ ಇನ್ನ ದೊಡ್ಡದಾಗ್ತಾ ಹೋಗುತ್ತೆ ಆ ಹೋಲ್ ಇಂದ ಲೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನಾರ್ಮಲ್ ಆಗಿ ಒಂದು ಥರ್ಮಲ್ ಪ್ರೊಟೆಕ್ಷನ್ ಲೇಯರ್ ಅಂತ ಇರುತ್ತೆ ಅದು ಏರ್ ಕ್ರಾಫ್ಟ್ ನ ಟೆಂಪರೇಚರ್ ಮೈಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಬಟ್ ಆದರೆ ಈ ತೂತ್ ಏನಾಗುತ್ತೆ ದೊಡ್ಡದ ಆಗ್ತಾ ಆದ್ರಿಂದ ಸ್ಪೇಸ್ ಶಟಲ್ ನ ಒಂದು ದೊಡ್ಡ ಪಾರ್ಟ್ ಈಚೆ ಗ್ಯಾಸ್ ಗೆ ಎಕ್ಸ್ಪೋಸ್ ಆಗೋಗಿರುತ್ತೆ ಇದರಿಂದ ಲೆಫ್ಟ್ ವಿಂಗ್ ಅಲ್ಲಿರೋ ಸೆನ್ಸರ್ಸ್ ಗಳು ವರ್ಕ್ ಆಗೋದು ಸ್ಟಾಪ್ ಆಗುತ್ತೆ ಟೆಂಪರೇಚರ್ ರೀಡಿಂಗ್ಸ್ ಗಳು ಸಿಗೋದು ಸ್ಟಾಪ್ ಆಗುತ್ತೆ ಆಮೇಲೆ ಪ್ರೆಷರ್ ಕಮ್ಮಿ ಆಗ್ತಾ ಹೋಗುತ್ತೆ ನೋಡ್ತಾ ನೋಡ್ತಾನೆ ಸ್ಪೇಸ್ ಶಟಲ್ ಪೀಸ್ ಪೀಸ್ ಆಗೋಗುತ್ತೆ ಕೆಳಗಡೆ ಭೂಮಿ ಮೇಲೆ ನಿಂತಿರೋ ಜನ ಇದನ್ನ ರೆಕಾರ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ ಏನೋ ಬ್ರೈಟ್ ಆಗಿ ಬೆಳಕು ಭೂಮಿ ಹತ್ರ ಬರ್ತಾ ಇದೆಯಲ್ಲ ಅಂತ ಒಂದು ಸಣ್ಣ ಫೋಮ್ ಪೀಸ್ ಇಂದ ಏಳು ಜನ ಅವತ್ತು ಸಾಯ್ತಾರೆ ಆದ್ರೆ ಟೂ ತೌಸಂಡ್ ತ್ರೀ ಅಲ್ಲಿ ಸಿ ಎ ಐ ಬಿ ರಿಪೋರ್ಟ್ ರಿಲೀಸ್ ಆಗುತ್ತೆ ಇದ್ರಲ್ಲಿ ಹೇಳ್ತಾರೆ ಟೇಕ್ ಆಫ್ ಟೈಮ್ ಅಲ್ಲಿ ಈ ತರ ಫೋಮ್ ಪೀಸಸ್ ಗಳು ಬೀಳೋದು ಕಾಮನ್ ಅಂತ ಬಟ್ ಅದ್ರ ಇಲ್ಲಿ ಏನಾಗಿದ್ದು ಅಂದ್ರೆ ರಾಂಗ್ ಟೈಮ್ ಅಲ್ಲಿ ರಾಂಗ್ ಪ್ಲೇಸ್ ಅಲ್ಲಿ ಈ ಫೋಮ್ ಬಿದ್ದಿದ್ದು ಟೂ ತೌಸಂಡ್ ಏಟ್ ಅಲ್ಲಿ ಇನ್ನೊಂದು ರಿಪೋರ್ಟ್ ರಿಲೀಸ್ ಮಾಡ್ತಾರೆ ಸರ್ವೈವಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಇದ್ರಲ್ಲಿ ಹೇಳ್ತಾರೆ ಕ್ಯಾಪಿನ್ ಪ್ರೆಷರ್ ಡಿಸ್ಟ್ರಪ್ ಆಗೋದ್ರಿಂದ ಕೆಲವು ಸೆಕೆಂಡ್ ಅಲ್ಲೇ ಆಸ್ಟ್ರೋನಾಟ್ಸ್ ಪ್ರಾಣ ಹೊಟ್ಟೋಗಿತ್ತು ಅಂತ ಸೊ ಕೊಲಂಬಿಯಾ ಸ್ಪೇಸ್ ಶಟಲ್ ಕ್ರಾಶ್ ಆಗಿ ಪೀಸ್ ಪೀಸ್ ಆಗಿ ಬೀಳ್ಬೇಕಾದ್ರೆ ಅವ್ರಗಳಿಗೆ ಯಾವುದೇ ಟೆಂಪರೇಚರ್ ಸಫರ್ ಮಾಡೋ ತೊಂದ್ರೆ ಇರ್ಲಿಲ್ಲ ಈ ರಿಪೋರ್ಟ್ ಅಲ್ಲಿ ಅದು ಹೇಳ್ತಾರೆ ಏನೇ ಬೆಸ್ಟ್ ಎಕ್ವಿಪ್ಮೆಂಟ್ ಆ ಟೈಮ್ ಅಲ್ಲಿ ಇದ್ರು ಆಗ್ಲೂ ನಾವು ಅವ್ರಗಳ ಲೈಫ್ ನ ಸೇವ್ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಯಾಕಂದ್ರೆ ಅವ್ರಗಳು ಹೈಪರ್ ಸೋನಿಕ್ ಎನ್ವೈರನ್ಮೆಂಟ್ ಗೆ ಎಕ್ಸ್ಪೋಸ್ ಆಗ್ಬಿಟ್ಟಿದ್ರು ಈ ಆಕ್ಸಿಡೆಂಟ್ ಆದ್ಮೇಲೆ ನಾಸಾದವರು ಎರಡೂವರೆ ವರ್ಷ ಎಲ್ಲ ಮಿಷನ್ಗಳನ್ನೂ ಸ್ಟಾಪ್ ಮಾಡಿಬಿಡ್ತಾರೆ ಮುಂದೆ ಫ್ಯೂಚರ್ ಅಲ್ಲಿ ಈ ಫೋಮ್ ರ್ಯಾಮ್ ನ ಡಿಸೈನ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿಡ್ತಾರೆ ಫ್ಯೂಚರ್ ಅಲ್ಲಿ ಈ ತರ ಗಳು ಆಗ್ಬಾರ್ದು ಅಂತ ಥ್ಯಾಂಕ್ಫುಲಿ ಇಪ್ಪತ್ತು ವರ್ಷದಿಂದ ಈ ತರ ಯಾವ ಆಕ್ಸಿಡೆಂಟ್ ಗಳು ಆಗಿಲ್ಲ ಮುಂದೆ ಈ ಸ್ಪೇಸ್ ಶಟಲ್ ಪ್ರೋಗ್ರಾಮ್ ನ ಕಂಟಿನ್ಯೂ ಮಾಡ್ತಾರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕಂಪ್ಲೀಟ್ ಆಗಿ ರೆಡಿ ಆಗೋ ತನಕ ಇದು ಬಂದು ಟೂ ತೌಸಂಡ್ ಲೆವೆನ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಅಲ್ಲಿ ತನಕ ಮೂವತ್ತು ವರ್ಷದಲ್ಲಿ ನೂರ ಮೂವತ್ತೈದು ಮಿಷನ್ಗಳನ್ನ ಕಂಪ್ಲೀಟ್ ಮಾಡ್ತಾರೆ ಈ ಮೂವತ್ತು ವರ್ಷದಲ್ಲಿ ಹದಿನಾಲ್ಕು ಜನ ಆಸ್ಟ್ರೋನಾಟ್ಸ್ ಅವ್ರ ಪ್ರಾಣ ಕಳ್ಕೊಂತಾರೆ ಈ ತರ ಅನ್ಫಾರ್ಚುನೇಟ್ ಆಕ್ಸಿಡೆಂಟ್ಸ್ ಅಲ್ಲಿ ಇದರಲ್ಲಿ ಒಬ್ಬರು ನಮ್ಮ ಇಂಡಿಯಾದ ಕಲ್ಪನಾ ಚಾವ್ಲಾ ಇವತ್ತಿಗೂ ಇವರು ಕೋಟ್ಯಾಂತರ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದಾರೆ ಇವರು ಇವ್ರಿಗೆ ಸಿಕ್ಕ ಆಪರ್ಚುನಿಟಿ ಮತ್ತೆ ಎಜುಕೇಶನ್ ಇಂಡಿಯಾ ಅಲ್ಲಿ ಹೆಣ್ಮಕ್ಳಿಗೆ ಸಿಗ್ಲಿ ಅಂತ ನಾಸಾ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ಅವರು ಪ್ರತಿ ವರ್ಷ ಕಲ್ಪನಾ ಚಾವ್ಲಾ ಓದಿದ್ದ ಪ್ರೈಮರಿ ಸ್ಕೂಲ್ ಇಂದ ಇಬ್ರು ಹೆಣ್ಮಕ್ಳನ್ನ ಸೆಲೆಕ್ಟ್ ಮಾಡ್ತಾರೆ ನಾಸಾದ ಸಮರ್ಸ್ ಸ್ಪೇಸ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಮ್ ನೈನ್ಟೀನ್ ನೈನ್ಟಿ ಏಟ್ ಇಂದ ಪ್ರತಿ ವರ್ಷ ಈ ಸ್ಕೂಲು ಇಬ್ರು ಹೆಣ್ಮಕ್ಳನ್ನ ಅಮೆರಿಕಾಗೆ ಈ ಪ್ರೋಗ್ರಾಮ್ಗೆ ಕಳಿಸ್ತಾರೆ ನಾಸಾದವರು ಕಲ್ಪನಾ ಚಾವ್ಲಾ ಮತ್ತೆ ಮಿಕ್ಕಿದ ಕ್ರೂ ಮೆಂಬರ್ಗಳಿಗೆ ಗಳಿಗೆ ತುಂಬಾ ಟ್ರಿಬ್ಯೂಟ್ಗಳು ಇವತ್ಗೂನು ಕೊಡ್ತಾ ಇರ್ತಾರೆ ಮಾರ್ಸ್ ಅಲ್ಲಿ ನಾಸಾದವ್ರ ಯಾವಾಗ ಲ್ಯಾಂಡ್ ಮಾಡಿದ್ರು ಆ ಪಾಯಿಂಟ್ ನ ಕೊಲಂಬಿಯಾ ಮೆಮೋರಿಯಲ್ ಸ್ಟೇಷನ್ ಅಂತ ಕರೀತಾರೆ ಅದು ಅಲ್ಲದೆ ಮಾರ್ಸ್ ಇಂದ ಜುಪಿಟರ್ ಮಧ್ಯದಲ್ಲಿ ಯಾವ್ಯಾವ ಆಸ್ಟ್ರಾಯ್ಡ್ಸ್ ಇದೆ ಅದಕ್ಕೆಲ್ಲ ಈ ಏಳು ಆಸ್ಟ್ರೋನಾಯ್ಸ್ ಗಳ ಹೆಸರುಗಳನ್ನ ಇಟ್ಟಿಯ ಇವತ್ತೂ ಸ್ಪೇಸಲ್ಲಿ ಒಂದು ಆಸ್ಟ್ರಾಯ್ಡು ತಿರುಗ್ತಾ ಇದೆ ಅದರ ಹೆಸರು ಫೈವ್ ಒನ್ ಏಯ್ಟ್ ಟು ಸಿಕ್ಸ್ ಕಲ್ಪನಾ ಚಾವ್ಲಾ ಸೊ ಇದರ ವೀಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ